ಇವತ್ತು ಗಣೇಶ ಗೌರಿ ಹಬ್ಬ ಅಲ್ವಾ. ಸೊ ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲಾರು ನೋಡಿದ್ದೀರಾ ಅನ್ಸುತ್ತೆ ನೋಡ್ರಿ, ನಾ ಫಸ್ಟ್ ಟೈಮ್ ನಮ್ಮ ಅಣ್ಣ ಅಂತ ಬನ್ನು ಅಂತ. ಇವತ್ತು ಬಂದು ಗಣೇಶನ ಹಬ್ಬ ಅಲ್ವಾ, ಗಣೇಶ ಗೌರಿ ಹಬ್ಬ. ಇವತ್ತೇನೇನು ಮಾಡ್ತೀವಿ, ಬೆಳಗ್ಗೆ ಎದ್ದು ಇವಾಗ ಅಲ್ಲೇ 11 ಗಂಟೆ ಆಗೈತೆ. ಎದ್ದು ರೆಡಿ ಆಗ್ಬಿಟ್ಟು 11 ಗಂಟೆಯಿಂದ ಸಾಯಂಕಾಲ 8-9 ಗಂಟೆವರೆಗೂ ಏನೇನು ಮಾಡ್ತೀನಿ ಡೈಲಿ ರುಟೀನ್ ತೋರಿಸ್ತೀನಿ. ಸೊ ಇವತ್ತು ನಾನು ಸಿಂಗಲ್ ಮಾಡ್ತಾ ಇದ್ದೀನಿ. ಸೊ ಅವಳು ಅಲ್ಲಿ ಮನೇಲಿದ್ದಾಳೆ, ಮನೇಲಿ ಅವಳು ಮಾಡೋಕ್ಕೆ ಹೇಳಿದ್ದೀನಿ. ಸೊ ಲೇಟ್ ಆಗಿದೆ ಲಾಕ್ ಬಂದು, ತುಂಬ ದಿನ ಏನೋ ಕಾರಣ ಅಂತರದಿಂದ ಡಿಲೇ ಆಗಿದೆ. ಸೊ ಇನ್ಮೇಲೆ ಬರ್ತಾ ಇರುತ್ತೆ ಡೈಲಿ ಲಾಕ್ಗಳು ಅಂತಂದರೆ ಡೇ ಬೈ ಡೇ ಬರ್ತಾ ಇರ್ಬೋದು ನೋಡ್ಕೊಂಡ್ಬೋದೆ. ಸೊ ಬನ್ನಿ ಹೋಗೋಣ. ಇವತ್ತು ಗಣೇಶ ಗೌರಿ ಹಬ್ಬ ಅಲ್ವಾ, ಸೊ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಚಿಕ್ಕದಾಗಿ ಕುಣಿಸಿದ್ದೀವಿ. ಸೊ ಇವತ್ತು ಏನೇನಿದೆ ಅಲ್ಲಿ ಏನೇನು ಮಾಡ್ತಿದ್ದಾರೆ ಚಿಕ್ಕದಾಗಿ ಮಾಡಿದ್ವಿ, ನಾವು ಕುಣಿಸ್ತಾ ಇದ್ದೀವಿ. ಅದು ಸಪ್ರೇಟ್ ಲಾಕ್ ಬಿಡ್ತೀನಿ, ಯಾವಾಗ 24ನೇ ತಾರೀಕು ಭಾನುವಾರ ಒಂದೇ ದಿನ, ಅದು ಸಪ್ರೇಟ್ ಲಾಕ್ ಬಿಡ್ತೀನಿ. ಅದು ಅದ್ದೂರಿಗೆ ಮಾಡ್ತಾ ಇರೋದು ನಾನು. ಸೊ ಇವಾಗ ನಮ್ಮ ಮಾವರೆಲ್ಲ ಚಿಕ್ಕದಾಗಿ ಮಾಡೋರು ದೇವಸ್ಥಾನದಲ್ಲಿ. ಹೋಗಿ ನೋಡೋಣ ಬನ್ನಿ ಏನೇನಿದೆ ಒಳಗಡೆ ಅಂತ. ಡೆಕೋರೇಷನ್ ಮಾಡಬೇಕು ಒಂದು ಸ್ವಲ್ಪ. ಸ್ಕ್ರೀನ್ ತಂದು ಇನ್ನೇ ಸ್ಕ್ರೀನ್ ಎತ್ಕೊಂಡು ಹೋಗ್ಬೇಕು ಇವಾಗ. ಬೇಡ್ಕೊ ನಾಗರು ಮಾಡ್ತಾರದು ನೋಡು. ಇದು ಲಗ್ಗೇರಿ ದುಗಲಮ್ಮ ಇನ್ನೇ ದುಗಲಮ್ಮ ದೇವಸ್ಥಾನ ಅಂತ ಇದು. ಸೊ ಫೇಮಸ್ ದೇವಸ್ಥಾನ ಲಗ್ಗೇರಿಯಲ್ಲ, ಇದೇ ಫೇಮಸ್ ದೇವಸ್ಥಾನ. ಇಡೀ ಸುತ್ತಮುತ್ತ ಲಗ್ಗೇರಿಯವರೆಲ್ಲ ಇಲ್ಲೇ ಬರೋದು. ಕಾರ್ ಗಲೀಜಾಗ್ಬಿಡುತ್ತೆ ಫುಲ್ಲು. ಪೂಜೆ ನಡೀತಾ ಇದೆ. ಡೆಕೋರೇಷನ್ ಪೂಜೆ ಆಗೋಡೆ. ಏನ್ ಮಾಡ್ತಾರೆ ಹೇಳು, ಏನ್ ಪೂಜೆ ಮಾಡ್ತಾರೆ? ಪೂಜೆ ಹೇಳಿ ಇವತ್ತೇನ್ ಏನು ಸಮಾಚಾರ, ಏನ್ ರೆಡಿ ಆಗ್ಬಿಟ್ಟಿ ಹಿಂಗೆ? ಏನ್ ಇಲ್ಲಿ ನಿಮ್ಮನೆ ಗಣೇಶ ಕುಣಿಸೋರಾ? ಚಿಕ್ಕ ಮಕ್ಕಳು ಹೆಂಗ್ ಕುಡಿಸವ್ರೆ? ಎಲ್ಲಿ ನೀನು ಹೋಗಲ್ವಾ? ಫ್ರೆಂಡ್ಸ್ ಇಲ್ಲ ಒಬ್ಬ ಬಂದ ನೋಡಿ, ಇವನ್ನೆಲ್ಲರೂ ನೋಡಿರ್ತೀರ ನೋಡಿ. ನಾ ಆಲ್ರೆಡಿ ಹೇಳ್ದಂಗೆ ಆಚೆ ಹೋಗಬೇಕು ಆ್ಯಂಡ್ ರೆಡಿ ಕೂಡ ಆಗಬೇಕು. ನಂಗೆ ಏನಂದರೆ ಯಾವುದಾದ್ರು ಫಂಕ್ಷನ್ ಇದ್ದರೆ ಮಾತ್ರ ನಾನು ಜಾಸ್ತಿ ಲೈಕ್ ಮೇಕಪ್ ಫೌಂಡೇಶನ್ ಆಗಲಿ ಎಲ್ಲ ಹಾಕೋದು. ಇಲ್ಲ ಅಂತಂದರೆ ನಾನು ಜಸ್ಟ್ ಮಾಯಿಶ್ಚರೈಸರ್, ಫೇಸ್ನ ಫುಲ್ ಕ್ಲೆನ್ಸ್ ಮಾಡಿ ಮಾಯಿಶ್ಚರೈಸರ್ ಆ್ಯಂಡ್ ಬಾಡಿ ಲೋಷನ್ ಆ್ಯಂಡ್ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಆ್ಯಂಡ್ ಕಾಜಲ್. ಇಷ್ಟು ಬಿಟ್ಟರೆ ನಾನು ಇನ್ನೇನು ಹಾಕ್ಕೊಳ್ಳಲ್ಲ, ಬಿಕಾಸ್ ನನಗೆ ಇಷ್ಟ ಆಗಲ್ಲ ತುಂಬ ಹೆವಿ ಮೇಕಪ್ ಎಲ್ಲ. ನಾನು ಯೂಶ್ವಲಿ ಪ್ರಿಫರ್ ಮಾಡಲ್ಲ. ಯಾವುದಂದರೆ ನ್ಯೂಟ್ರಿ ಡರ್ಮ್ ಪ್ರೀ ಮೇಕಪ್ ಕಾಂಬೋ. ಸೊ ಈ ಕಾಂಬೋಲಿ ಏನೇನಿರುತ್ತೆ ಅಂದರೆ ಫೇಸ್ ಕ್ಲೆನ್ಸರ್ ಇರುತ್ತೆ ಆ್ಯಂಡ್ ಮಾಯಿಶ್ಚರೈಸರ್ ಇರುತ್ತೆ, ಹಾಗೆ ಬಾಡಿ ಲೋಷನ್ ಇರುತ್ತೆ. ಸೊ ಈ ಕಾಂಬೋ ಬಗ್ಗೆ ನಾನು ಪ್ರತಿಯೊಂದು ಹೆಂಗೆ ನಮ್ಮ ಬಾಡಿ ಮೇಲೆ ವರ್ಕ್ ಮಾಡುತ್ತೆ, ನಮ್ಮ ಸ್ಕಿನ್ ಹೇಗಿಡುತ್ತೆ ಎಲ್ಲನೂ ತೋರಿಸ್ತೀನಿ. ಇವಾಗ ಲೆಟ್ಸ್ ಟ್ರೈ ದ ಡರ್ಮಾ ವೀವ್ ಹೈಡ್ರಾ ಕ್ಲೆನ್ಸರ್. ಸೊ ಇದು ಇಷ್ಟು ಸಾಫ್ಟ್ ಇರುತ್ತೆ. ಆರ್ ಇವಾಗ ಆಚೆಗಳಿಂದ ಎಲ್ಲ ಬಂದಿರ್ತೀವಿ, ಸೊ ವಿ ಹ್ಯಾವ್ ಟು ಲೈಕ್ ಕೀಪ್ ಅವರ್ ಸ್ಕಿನ್ ವೆರಿ ಕ್ಲೀನ್, ಬಿಕಾಸ್ ಆಚೆಗಳಿಂದ ತುಂಬ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಫೇಸ್ ಮೇಲೆ ಇರುತ್ತೆ. ಸೊ ಇದನ್ನು ಲೈಕ್ ನಿಮ್ಮ ಸ್ಕಿನ್ ಎಲ್ಲ ಥರದ ಸ್ಕಿನ್ ಮೇಲೆ ಇದು ಚೆನ್ನಾಗಿರುತ್ತೆ, ಹಾಗೆ ತುಂಬ ಸೆನ್ಸಿಟಿವ್ ಇರೋ ಸ್ಕಿನ್ ಮೇಲೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾವುದೇ ಥರ ವಾಟ್ ಸೈಡ್ ಎಫೆಕ್ಟ್ಸ್ ಅಲ್ಲಿ ಏನೂ ಇಲ್ಲ, ಬಿಕಾಸ್ ನಾನು ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ನನಗೆ ಫ್ರೇಗ್ರೆನ್ಸ್ ಚೆನ್ನಾಗಿಲ್ಲ ಅಂದರೆ ನಾನು ಯೂಸ್ ಮಾಡೋದೇ ಇಲ್ಲ. ಸೊ ಐ ರಿಯಲಿ ಲೈಕ್ ದಿಸ್ ಫ್ರೇಗ್ರೆನ್ಸ್.
a Nutri Derm moisturizing lotion with special vitamin E. So usually na face la cleanse madadme naan anthu first apply madodhe moisturizer, because nan helidange nange thumba heavy makeup adella ishta agala, so first moisturize madlebeku aamele next time enidru you can apply to your skin. So naan ivaga moisturizer na apply maartidini. Nange idu innond reason enak moisturizer thumba ishta agutte andre the smell tumba ontara chanak kodutte and the fragrance also. And innonde enantare ella skin type suit agutte and ee prathi one products nan yen use maartidini ella Australian made kuda hage innonde enandre this is all natural. So nange ee products tumbane ishta agutte. So nan ivaga moisturizer apply maartidini. Nan usually sapa jaasti quantity ne moisturizer apply maartu because nan yenu other than this nan yenu apply maadala. ಸೊ ನಾನು ಲಾಂಗ್ ಲಾಸ್ಟಿಂಗ್ ಆಗಿರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿಯೇ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಸ್ಪ್ರೆಡ್ ಈವನ್ಲಿ ಆ್ಯಂಡ್ ಜೆಂಟ್ಲಿ ಟ್ವೈಸ್ ಜೆಂಟ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಒಂದರಿಂದ ಎರಡು ಸಲ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಫೇಸ್ ಎಲ್ಲ ಆದಮೇಲೆ ನಮ್ಮ ಮೇನ್ ಏನಂತ ಅಂದರೆ ಬಾಡಿ ಲೋಷನ್. ಸೊ ಇವಾಗ ನಾನು ಯೂಸ್ ಮಾಡ್ತಿರೋದು ಡರ್ಮಾ ವೀ ಅವರ ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಲೋಷನ್. ಸೊ ಇದು ಕೂಡ ಎಲ್ಲ ಸ್ಕಿನ್ ಟೈಪ್ಗೆ ಯೂಸ್ ಆಗುತ್ತೆ. ಹಾಗೆ ನಾನು ಆಲ್ರೆಡಿ ಹೇಳಿದಂಗೆ ಇದು ಆಸ್ಟ್ರೇಲಿಯನ್ ಮೇಡ್. ಸೊ ಯೂಶ್ವಲಿ ಆಚೆಲ್ಲ ಹೋಗ್ಬೇಕಾದ್ರೆ ಫಸ್ಟ್ ನಾವು ಫೇಸ್ ಎಷ್ಟು ಕೇರ್ ಮಾಡ್ತೀವೋ ಸ್ಕಿನ್ಗೂ ಅಷ್ಟು ಕೇರ್ ಮಾಡಬೇಕು. ಸಿ ಎಷ್ಟು ಲೈಕ್ ಆಯಿಲಿ ಇಲ್ಲ, ಇಲ್ಲ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಇಲ್ಲ. ಇಟ್ಸ್ ವೆರಿ ಲೈಕ್ ಸಿ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ನನಗೆ ನಾನು ಹೇಳ್ದಂಗೆ ನಾನು ಹಿಂಗೆ ಸ್ಮೆಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಬರಬೇಕು. ಸೊ ಯಾ ಇವೆಷ್ಟು ಲೈಕ್ ಇವ ಫುಲ್ ಆನ್ ಸ್ಯಾಟರ್ಡೆ ಇಟ್ಸ್ ಫೈನ್, ಬಟ್ ಹಾಫ್ ಸ್ಲೀವ್ಲೆಸ್ ಆಗ್ತಾಗಿಲ್ಲ. ಪ್ಲೀಸ್ ಅಪ್ಲೈ ಯುವರ್ ಮಾಯಿಶ್ಚರೈಸರ್ ಟು ದ ಹೋಲ್ ಬಾಡಿ ಆ್ಯಂಡ್ ಕಾಲಿಗೂ ಅಷ್ಟೇ, ನನ್ನ ಕಾಲಿಗೂ ಕೂಡ ಅಪ್ಲೈ ಮಾಡ್ತೀನಿ ಇವಾಗ. ಸೊ ಇದು ನನ್ನ ಡೈಲಿ ರುಟೀನ್ ಆಫ್ ಗೋಯಿಂಗ್ ಔಟ್. ನಾನು ಆಚೆ ಕಡೆ ಹೋಗುವಾಗ ಪ್ರತಿದಿನ ನಾನು ಇದನ್ನ ಫಾಲೋ ಮಾಡ್ತೀನಿ ಬಿಕಾಸ್ ನನಗೆ ಸ್ಕಿನ್ ಡ್ಯಾಮೇಜ್ ಆಗೋದು ಇಷ್ಟ ಇಲ್ಲ ಆ್ಯಂಡ್ ತುಂಬ ಮೇಕಪ್ ಹಾಕಿದ್ರು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ದೀಸ್ ಆರ್ ಮೈ ಪ್ರಾಡಕ್ಟ್ಸ್. ಸೊ ಫಸ್ಟ್ ಸ್ಟೆಪ್ ಬಂದು ಡರ್ಮಾ ವೀವ್ ಅವರ ಹೈಡ್ರಾ ಕ್ಲೆನ್ಸರ್. ಸೊ ಕ್ಲೆನ್ಸ್ ಮಾಡಬೇಕು ಫೇಸ್. ಆಮೇಲೆ ಕ್ಲೆನ್ಸ್ ಮಾಡಾದ್ಮೇಲೆ ಯುವರ್ ನ್ಯೂಟ್ರಿ ಡರ್ಮ್ ವಿಟಮಿನ್ ಇ ಆ್ಯಂಡ್ ಮಾಯಿಶ್ಚರೈಸಿಂಗ್ ಲೋಷನ್. ಸೊ ಮಾಯಿಶ್ಚರೈಸಿಂಗ್ ಫೇಸ್ ಲೋಷನ್ ಇದು. ಸೊ ಫೇಸಿಗೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅವರ ಮಾಯಿಶ್ಚರೈಸಿಂಗ್ ಬಾಡಿ ಲೋಷನ್. ಸೊ ಡರ್ಮಾ ವೀವ್ ಅವರ ಮಾಯಿಶ್ಚರೈಸಿಂಗ್ ಬಾಡಿ ಲೋಷನ್. ಸೊ ಇದು ಲಾಸ್ಟ್. ಸೊ ನನಗಂತೂ ಈ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ಒಳ್ಳೆ ರಿಸಲ್ಟ್ ರಿಸಲ್ಟ್ ಅನ್ನೋದಕ್ಕಿಂತ ನಿಮಗೆ ಅದು ಗೊತ್ತಾಗುತ್ತೆ ವೆನ್ ಯು ಅಪ್ಲೈ ಫೇಸ್ ಮೇಲೆ ಎಲ್ಲ ಥರದ ಸ್ಕಿನ್ ಟೈಪ್ಸ್ ಕೂಟ ಆಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಲೈಕ್ ಎಕ್ಸಾಂಪಲ್ ಇವಾಗ ಬಾಡಿ ಲೋಷನ್ ಇವಾಗ ನಾವು ವ್ಯಾಕ್ಸಿಂಗ್ ಮಾಡಿಸಿರ್ತೀವಿ ಗರ್ಲ್ಸ್ ಗೈಸ್ ಎಲ್ಲ ಶೇವ್ ಮಾಡಿಸಿರ್ತೀರ. ಸೊ ಅಂಥ ಟೈಮಲ್ಲಿ ಕೂಡ ಯು ಕ್ಯಾನ್ ಯೂಸ್ ದಿಸ್ ಫಾರ್ ಆಲ್ ಸೀಸನ್ ಆ್ಯಂಡ್ ಈ ಪ್ರಾಡಕ್ಟ್ಸ್ ಬಂದು ಆಸ್ಟ್ರೇಲಿಯನ್ ಮೇಡ್. ಸೊ ನನಗಂತೂ ಈ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಆರ್ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಬೇಗ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ವಾಲಂಟಿಯರ್ ಆಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕುಣಿಸ್ತಾ ಇರೋದು, ಅದು ಒಂದೇ ಮೊದಲನೇ ವರ್ಷ ಅದಕ್ಕೋಸ್ಕರನೇ. ಸೊ ಇನ್ನೇನು ಅದಕ್ಕೆ ಇವಾಗ ಗಣೇಶ ಬುಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಪಟಾಕಿ ಸ್ವಲ್ಪ ತರಬೇಕು, ಹೊಸರ್ಗೆ ಹೋಗಬೇಕು. ಸೊ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ನನಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ಕಾರ್ ಎತ್ತಾ ಇನ್ನು ಇವಾಗ ನೋಡಿ ಕಾರ್ ಎತ್ತಾ ಇನ್ನೇ. ಸೊ ಹೋಗಿ ಫ್ರೆಂಡ್ಸ್ನ ಪಿಕ್ ಮಾಡಿಕೊಂಡು ಸೊ ಅಲ್ಲಿಂದ ಗಣೇಶನ ಹತ್ರ ಹೋಗಿ ಗಣೇಶನಿಂದ ಹೊಸರ್ಗೆ ಹೋಗಬೇಕು. ಸೊ ಹೊಸರ್ಗೆ ಹೋಗಿ ನಾನು ಎಲ್ಲ ತೋರಿಸ್ತೀನಿ. ಸೊ ಹಾಗೆ ನಾನು ಭಾನುವಾರ, ಸೊ ಭಾನುವಾರ ಈ ಭಾನುವಾರ ಕುಣಿಸೋದು ನಾನು. ಸೊ ಈ ಭಾನುವಾರನು ಗಣೇಶನ ವ್ಲಾಗ್ ನಾನು ಮಾಡ್ತೀನಿ. ಓಕೆನಾ, ಬೈ ಬೈ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಏನು ಮಾಡೋದಲ್ಲ, ಇವಾಗ ಹೊಸೂರಿಗೆ ಬಂದಿದ್ದೀವಿ, ಗಣೇಶ ನೋಡೋಕೆ ಹೋಗಿಲ್ಲ, ಡೈರೆಕ್ಟ್ ಹೊಸೂರಿಗೆ ಬಂದಿದ್ದೀವಿ. ಹೊಸೂರಿಗೆ ಬಂದು ಪಡಕೇಶ್ವರಮ್ಮಲ್ಲಿ ಇದ್ದೀವಿ, ಕ್ರ್ಯಾಕರ್ಸ್ ನೋಡೋಣ ಫಸ್ಟು ಅಂತ ಹೊಸೂರು. ಅದೇ ಇದು ಪ್ರಿಯಾಂಕಾ ಯಾವುದು ಇತ್ತು ಅದಕ್ಕೆ ಬಂದಿದ್ದೀವಿ ನೋಡೋಣ. ಎಲ್ಲ ಚೆನ್ನಾಗೈತೆ, 90% ಆಫ್ ಅಂತೆ. ಸೊ ಇಲ್ಲಿ ಹಾಕಿದ್ರೆ 90% ಆಫ್ ಅಂತ ಎಲ್ಲ ಬಂದಿದ್ದೀವಿ. ಸೊ ಇವರು ಮಾದೇಶಣ್ಣ ಅಂತ, ಅವರು ಸೀನಣ್ಣ ಅಂತ, ಬರಡ ಇವನ್ನೆಲ್ಲರೂ ನೋಡಿರ್ತೀರ ನೋಡ್ರಿ, ಕಟಿಂಗ್ ಸಾಪ್ ಅವರು. ವಾಯ್ಸ್ ಬಿಡಲ್ಲ ಬಿಡ್ರಿ, ಏ ಇದ್ಯಾವ ದೊಡ್ಡದು ಐತೆ ಪಡಗಿಗಳು. ಇವಾಗ ಯಾವ ತರ ಏನ್ ಮಾಡಲ್ಲ, ಎಷ್ಟಂತ ಇವಾಗ ರೇಟು? ಇದು 280, ಅದು 300 ರೂಪಾಯಿ ಅಂತ ನೋಡ್ರಿ. ಇನ್ನೂರು ಯಾವ್ದು ಇನ್ನೂರ ಎಂಬತ್ತು ಇದಾ? ವಾ, ಇದು ಅವ್ರ ಎತ್ಕಾರ ಮಾತಾಡ್ತಾರಂತೆ.
ನವೀನ್ ಟ್ರೇಡರ್ಸ್ ಬಂದಿದ್ದೀವಿ. ಅಲ್ಲ ಯಾರು ಗ್ಲಾಸ್ ಐತಿಲ್ಲ ಇವರು ಯಾರು ಬಂದಿದ್ದೀವಿ. ಹ್ಞೂ ನವೀನ್ ಟ್ರೇಡರ್ಸ್ ನಂದು ಹೆಸರು. ಅದಕ್ಕೆ ನೋಡ ಇಲ್ಲಿ ರೈಟ್ ಪ್ರೈಸಸ್ ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಮಾಡ್ತೀನಿ ವಿಡಿಯೋ. ನೋಡಿ ಇವ್ರು ಹೊಡೆದು ಗಣೇಶ ಕೊಡಿಸ್ತಾರದು ಇಲ್ಲಿ ತೊಗೊಳ್ಳಿ. ಒಂದು ನಿಮಿಷ ತೋರಿಸ್ಬಿಟ್ಟು ಎಷ್ಟು ಅತ್ತ ಮಾಡ್ತಾ ಇನ್ನಿರೋ ಎಷ್ಟು ತಗೊಂಡವ್ರು ನೋಡ್ರಿ. ಯಾವ್ಯಾವ ತಗೊಂಬಿಟ್ಟವ್ರು ಹೋಗ್ರಿ. ಯಾವ್ದು ಅದು ಊರ್ಕೊಂಡ ಮಚ್ಚ ಹೂಕೊಂಡ ಹೂಕೊಂಡ ಯಾವ ಥರ ಫ್ರೆಂಡ್ಸ್ ಯಾವ ಥರ ಹೇಳ್ರಿ. ಎಲ್ಲ ಪಟಾಕಿ 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 ನೋಡ್ರಿ ಸುತ್ತ ಪಟಾಕಿ. ನಾವು ಸ್ವಲ್ಪ ತಗೊಳಕ್ಕೆ ಬಂದಿದ್ದು ನೋಡಿದ್ರೆ ಎಷ್ಟೊಂದು ಇಟ್ಕೊಂಬಿಟ್ಟವ್ರೆ ನೋಡೋಣ. ಅವತ್ತು ಭಾನುವಾರಂತೂ ಹಬ್ಬ ರೋಡ್ ಫುಲ್ಲು ಹಬ್ಬ. ಅಷ್ಟೇ ಬಿಲ್ ಹಾಕ್ರಿ ಬಿಲ್ 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 ಕರ್ ಅಮೀರ್ ಐ ಕಡೆ ತಿರ್ಗೋ ಹೆಂಗ್ ಕಾಣ್ತೈತೆ ಹೆಂಗ್ ಕಾಣ್ತೈತೆ ಫುಲ್ ತ್ರೀ ಡಿ ತ್ರೀ ಡಿನಾ ಇದು ಹಾಕೋಣ ಬಿಡಿ ಎಲ್ಲರೂ ಯಾಕಡೆ ಯಾರಿಗೆ ಇದು ಪಾಪುಗಳ್ಗ ಅವು ಪಟಾಕಿ ತಗೊಂಡಾದ್ರು ನಾವು ಕಡೆಗೆ ತಗೊಂಬ ಐಸ್ಕೊಂಬ ಸರ ಐಸ್ಕೊಂಬ ರೀಲ್ಸ್ ರೀಲ್ ರೀಲ್ ರೀಲು ನೋಡ್ರಿ ನೋಡ್ರಿ ಇದು ಅದು ಮೇಲ್ ಶಾರ್ಟ್ಸ್ ಅಂತದ್ದು ಅವು ಶಾರ್ಟ್ಸ್ ಅಂತೆ ಮಂದಿ ಸುಮಾರು ಬಾಂಬ್ ಕೂಡ ಬಿಡುವಾನೆ ಬಾಯಲ್ಲಿ ಎಷ್ಟು ಬಾಕ್ಸ್ ತಗೊಂಡಿದ್ದೀವಿ ಪಟಾಕಿ ತೋರಿಸು ಎಷ್ಟಂತ ಅಲ್ಲ ಪರವಾಗಿಲ್ಲ ಮಾಡ್ರಿ ಕಮ್ಮಿ ರೇಟ್ಗೆ ನವೀನ್ ಟ್ರೇಡರ್ಸ್ ಇನ್ನ ಇನ್ನ ಐತಲ್ಲ ಇದು ಈ ಕಡೆ ಕೊಡ್ರಿ ಎಷ್ಟು ಬಾಕ್ಸ್ ಪಡಕ್ಕೆ ಇವತ್ತು ನಮ್ಮ ರೋಡ್ ಅವತ್ತಿಂದ ಅಪ್ಪ ಎತ್ತಿ ಎತ್ತಿ ಹಂಗೆ ಎತ್ತಿ ಎತ್ತಿ ಮಚ್ಚ ಎತ್ತಿ ಕೊಡ ಬಿಡ ಫ್ರೆಂಡ್ಸ್. ನೋಡಿ ಯಾವ ಥರ ಗಣೇಶ ಐತಿಲ್ಲಿ ಎಷ್ಟೆಷ್ಟು ದೊಡ್ಡವು ಇನ್ನು ಪೇಂಟ್ ಆಗ್ತವೆ ಇನ್ನು ಮುಂದೆ ಐತೆ ಅಲ್ಲಿ ಪೇಂಟ್ ಆಗೋವು ಅಲ್ಲಿ ಅಲ್ಲೈತೆ ಮುಂದೆ ಒಳಗಡೆ ತೋರಿಸ್ತೀನಿ ಬನ್ನಿ ಹೆಂಗೈತೆ ನೋಡಿರಿ.